ಹಾ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಬೇರೆಯವರ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ಹೇಗೆ ಫುಲ್ ಸೈಜ್ ನಲ್ಲಿ ನೋಡೋದು ಹಾಗೆ ಒಂದು ಬೇರೆಯವರ ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ನಿಮ್ಮ ಒಂದು ಗ್ಯಾಲರಿಗೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸಿಕೊಡ್ತೀನಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮನ್ನು ಪ್ರತಿದಿನ ಯೂಸ್ ಮಾಡ್ತಾನೆ ಇರ್ತೀರಾ ಈಗ ಯೂಸ್ ಮಾಡುವಾಗ ಯಾರಾದರೂ ಒಂದು ಪ್ರೊಫೈಲ್ ಫೋಟೋ ನಿಮಗೆ ತುಂಬಾನೇ ಇಷ್ಟ ಆಗಿಬಿಡುತ್ತೆ ಅವರ ಒಂದು ಪ್ರೊಫೈಲನ್ನು ನೋಡಬೇಕು ಅಂತ ಅವರ ಒಂದು ಪ್ರೊಫೈಲನ್ನು ಓಪನ್ ಮಾಡ್ತೀರಾ ಅವರ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀರಾ ಆದರೆ ಅದು ಪೂರ್ತಿ ಸೈಜ್ ನಲ್ಲಿ ಬರೋದಿಲ್ಲ ಅಟ್ಲೀಸ್ಟ್ ಅವರ ಒಂದು ಫೋಟೋವನ್ನು ಆದರೂ ನೋಡೋಣ ಅಂದ್ಕೊಳ್ತೀರಾ ಆದರೆ ಅವರ ಒಂದು ಅಕೌಂಟ್ ಅನ್ನು ಅವರು ಪ್ರೈವೇಟ್ ಅಲ್ಲಿ ಇಟ್ಟಿರ್ತಾರೆ ಇಂಥ ಸಂದರ್ಭದಲ್ಲಿ ಅವರ ಒಂದು ಫೋಟೋವನ್ನು ನೀವು ನೋಡಲೇಬೇಕು ಅನಿಸಿದರೆ ನೀವು ಈಸಿಯಾಗಿ ಅವರ ಒಂದು ಪ್ರೊಫೈಲ್ ಫೋಟೋವನ್ನು ನಿಮ್ಮ ಒಂದು ಗ್ಯಾಲರಿಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗೆ ಪೂರ್ತಿ ಸೈಜ್ನಲ್ಲಿ ನಲ್ಲಿ ನೋಡಬಹುದು ಅದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಈಗ ನೀವು ಯಾರ ಒಂದು ಪ್ರೊಫೈಲನ್ನು ನೀವು ನೋಡಬೇಕು ಅಂದ್ಕೊಳ್ತೀರೋ ಅವರ ಒಂದು ಅಕೌಂಟನ್ನು ಓಪನ್ ಮಾಡಿ ಆಗ ಈ ರೀತಿ ಬರ್ತಾ ಇರುತ್ತೆ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಒಂದು ಟ್ಯಾಬ್ ಓಪನ್ ಆಗುತ್ತೆ ಇಲ್ಲಿ ಕಾಪಿ ಪ್ರೊಫೈಲ್ ಯು ಆರ್ ಎಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಇಲ್ಲಿ ಈ ರೀತಿ ಬರುತ್ತೆ ಲಿಂಕ್ ಕಾಪಿಡ್ ಅಂತ ಬರುತ್ತೆ ಈಗ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಕ್ರೋಮ್ ರೋಸರನ್ನು ಈಗ ಓಪನ್ ಮಾಡಿ ಈಗ ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಇನ್ಸ್ಟಾ ಡಿ ಪಿ ಅಂತ ಸರ್ಚ್ ಮಾಡಿ ಆಗ ಈ ರೀತಿ ಬರುತ್ತೆ ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ನೀವಿಲ್ಲಿ ನೋಡ್ತಿರ್ಬೋದು ಫುಲ್ ಇನ್ಸ್ಟಾ ಡಿ ಪಿ ಡೌನ್ಲೋಡ್ ಆ್ಯಂಡ್ ಸಿ ಫುಲ್ ಸೈಜ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಫುಲ್ ಇನ್ಸ್ಟಾ ಡಿ ಪಿ ಅಂತ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ವಿವ್ ಡಿ ಪಿ ಅಂತ ಒಂದು ಬಾಕ್ಸ್ ಇದೆಯಲ್ಲ ಈ ಒಂದು ಬಾಕ್ಸ್ನಲ್ಲಿ ಈಗ ನೀವು ಕಾಪಿ ಮಾಡಿಕೊಂಡಂತಹ ಪ್ರೊಫೈಲ್ ಲಿಂಕನ್ನು ಪೇಸ್ಟ್ ಮಾಡ್ಕೊಳ್ಳಿ ಲಿಂಕ್ ಪೇಸ್ಟ್ ಮಾಡ್ಕೊಂಡಾದ ಮೇಲೆ ಈಗ ಅವರ ಒಂದು ಪ್ರೊಫೈಲ್ ನೇಮನ್ನು ಬಿಟ್ಟು ಅಂದರೆ ಯೂಸರ್ ನೇಮನ್ನು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಈಗ ಎರೇಸ್ ಮಾಡಿ ನೀವಿಲ್ಲಿ ನೋಡ್ತಿರ್ಬೋದು ನಾವು ಕಾಪಿ ಮಾಡಿಕೊಂಡಂತಹ ಪ್ರೊಫೈಲ್ನ ಯೂಸರ್ ನೇಮ್ ಇದಾಗಿರುತ್ತೆ ನೀವು ಈ ರೀತಿಯಾಗಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ಬೋದು ಅಥವಾ ಅವರ ಒಂದು ಪ್ರೊಫೈಲ್ ನೇಮನ್ನು ನೋಡಿ ಅದು ಹೇಗಿದೆಯೋ ಅದೇ ರೀತಿ ನೀವು ಇಲ್ಲಿ ಅವರ ಒಂದು ಪ್ರೊಫೈಲ್ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ ಅವರ ಒಂದು ಪ್ರೊಫೈಲ್ ನೇಮನ್ನು ಟೈಪ್ ಮಾಡಿದಾದ ಮೇಲೆ ಇಲ್ಲಿ ವಿವ್ ಡಿ ಪಿ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡ್ತಿರ್ಬೋದು ಅವರ ಒಂದು ಪ್ರೊಫೈಲ್ ಫೋಟೋ ಈಗ ಪೂರ್ತಿ ಸೈಜಲ್ಲಿ ಬಂದಿದೆ ಹಾಗೆ ಇವರ ಒಂದು ಪ್ರೊಫೈಲ್ ಫೋಟೋನ ನಿಮ್ಮ ಒಂದು ಗ್ಯಾಲರಿಗೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಆಗ ಈ ರೀತಿ ಬರುತ್ತೆ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಅವರ ಒಂದು ಇಮೇಜ್ ಈಗ ನಿಮ್ಮ ಒಂದು ಗ್ಯಾಲರಿಗೆ ಡೌನ್ಲೋಡ್ ಆಗುತ್ತೆ ಆಗ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ಪ್ರೊಫೈಲ್ ಫೋಟೋವನ್ನು ನೀವು ಇಲ್ಲಿ ನೋಡ್ಕೊಳ್ಬೋದು ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಈ ಒಂದು ವೀಡಿಯೋನ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್